ನಮಸ್ತೆ ಕರುನಾಡಿಗೆ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಕರುನಾಡು ಫಸ್ಟ್ ಸಮಾಚಾರ. ಕೆಲವು ಹಿಂದೆಯಷ್ಟೇ ಕೋಡಿ ಶ್ರೀಗಳು ಒಂದು ಭವಿಷ್ಯ ನುಡಿದಿದ್ರು, ಕರ್ನಾಟಕದಲ್ಲಿ ಕರುನಾಡಿನಲ್ಲಿ ರಾಜ್ಯದ ಮೇಲೆ ಭಂಗ ಬರಲಿದೆ ಎಂದು. ಈಗ ಕರುನಾಡಿನಲ್ಲಿ ಕಾಂಗ್ರೆಸ್ ಸಿಎಂ ಆಗಿರುವಂತಹ ಸಿಎಂ ಸಿದ್ದರಾಮಯ್ಯ ಬದಲಾವಣೆ ಕುರಿತು ಕೋಡಿ ಶ್ರೀ ನುಡಿದಿದ್ದ ಭವಿಷ್ಯ ನಿಜವಾಯ್ತಾ ಅನ್ನೋದು ಎಲ್ಲರ ಮನಸ್ಸಲ್ಲಿ ಕಾಡುತ್ತಿರುವ ಪ್ರಶ್ನೆಯಾಗಿದೆ. ಕೆಲವು ದಿನಗಳ ಹಿಂದೆ ಅರಸೀಕೆರೆ ಕೋಡಿ ಮಠದ ಸಂಸ್ಥಾನದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮಿಗಳು ಸ್ವಲ್ಪ ಭವಿಷ್ಯ ನುಡಿದಿದ್ದರು. ಆ ಭವಿಷ್ಯ ರಾಜಕೀಯ ವಲಯದ ಮೇಲೆ ಆಗು ಹೋಗುಗಳ ಮೇಲೆ ಬೀರುವ ಪರಿಣಾಮಗಳಾಗಿದೆ. ಹೌದು, ಅವರು ನುಡಿದಿದ್ದು ರಾಜ್ಯದ ಮೇಲೆ ಭಂಗ ಬರಲಿದೆ ಎಂದು. ಮತ್ತು ಕೇಂದ್ರ ಮತ್ತು ರಾಜ್ಯ ಎರಡೂ ಸರ್ಕಾರದಲ್ಲೂ ಅಧಿಕಾರಿ ಚುಕ್ಕಣಿ ಹಿಡಿದವರು ಬದಲಾಗ್ತಾರೆ ಎಂದು ಕೋಡಿ ಮಠದ ಶ್ರೀಗಳು ನುಡಿದಿದ್ದರು. ಈಗ ಅವರು ಹೇಳಿದ ಭವಿಷ್ಯ ನಿಜವಾತ ಎನ್ನುವ ಪ್ರಶ್ನೆ ಈಗ ಎಲ್ಲರ ಮನದಲ್ಲಿ ಮೂಡುತ್ತಿದೆ. ಎಲ್ಲರಿಗೂ ತಿಳಿದಿರುವ ಹಾಗೆ ಈಗಾಗಲೇ ಮೂಡ ಕಾನೂನು ಹೋರಾಟದಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಹಿನ್ನಡೆಯಾಗಿದೆ. ಕೆಲವು ದಿನಗಳ ಹಿಂದೆಯಷ್ಟೇ ಕೋಡಿ ಶ್ರೀಗಳು ಜನ ಇದ್ದಕ್ಕಿದ್ದಂಗೆ ಸಾಯುತ್ತಾರೆ, ಹಾಗೆ ಭೂಮಿ ಬಿರುಕು ಬಿಡುತ್ತದೆ ಎಂದು ಹೇಳಿದ್ದರು. ಹಾಗೆ ಪ್ರವಾಹದಲ್ಲಿ ಗುಡ್ಡ ಕುಸಿಯುತ್ತದೆ, ಜಗತ್ತಿನಾದ್ಯಂತ ಅನೇಕ ಪ್ರದೇಶಗಳು ಮುಳುಗಿ ಹೋಗುತ್ತವೆ ಎಂದು ಹೇಳಿದ್ದರು. ಇನ್ನು ಜಾಸ್ತಿ ಮಳೆಯಾಗಲಿದೆ, ಅದರಲ್ಲೂ ಇನ್ನು ಅನಾಹುತಗಳು ಜಾಸ್ತಿ ಇದೆ ಎಂದು ಹೇಳಿದರು. ಈಗ ಕೆಲವು ದಿನಗಳ ಹಿಂದೆ ಕೋಡಿ ಶ್ರೀಗಳು ಹೇಳಿರುವ ಒಂದು ಹೇಳಿಕೆ ಈಗ ತುಂಬಾ ವೈರಲ್ ಆಗುತ್ತಿದೆ. ಯಾಕೆಂದರೆ ಮೂಡ ಕಾನೂನು ಹೋರಾಟದಲ್ಲಿ ಸಿಎಂ ಅವರಿಗೆ ಹಿನ್ನಡೆಯಾಗಿದೆ. ಶ್ರೀಗಳು ಹೇಳಿದ ಭವಿಷ್ಯ ನಿಜವಾಗುತ್ತಾ ಎನ್ನುವುದೇ ಈಗ ಎಲ್ಲರ ಮನಸ್ಸಿನಲ್ಲಿ ಕಾಡುತ್ತಿರುವ ಪ್ರಶ್ನೆ. ಯಾಕೆಂದರೆ ಮೂಡ ಹಗರಣದಲ್ಲಿ ಸಿಎಂ ಅವರಿಗೆ ಹಿನ್ನಡೆಯಾಗಿದೆ. ಅದರ ಬೆನ್ನಲ್ಲೇ ಸಿಎಂ ಅವರು ಹಾಕಿದ್ದಂತಹ ಅದಾದ ಬಳಿಕ ನಿನ್ನೆ ಜನಪ್ರತಿನಿಧಿಗಳ ಒಂದು ತನಿಖೆ ಏರ್ಪಾಡಾಗಿತ್ತು, ಅದರಲ್ಲಿ ಆದೇಶ ಕೂಡ ಬಂದಿದೆ. ಈ ಹಿನ್ನೆಲೆಯಲ್ಲಿ ಎನ್ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಾಗುತ್ತಾ ಎಂದು ಈಗ ನಾವು ಕಾದು ನೋಡಬೇಕಾಗಿದೆ. ಇದೆಲ್ಲ ಒಂದು ಕಡೆ ಆದರೆ ಕೋಡಿ ಶ್ರೀಗಳು ನುಡಿದಂತಹ ಭವಿಷ್ಯ ನಿಜವಾಗ್ತಿದೆ ಅನ್ನೋದು ಇನ್ನೊಂದು ಕಡೆ ಜನರ ಚಿಂತೆಯಾಗಿದೆ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ.